ನನ್ನ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ರೆಡ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕ್ಯಾಬೇಜ್ ಮತ್ತು ಹಲಗೆಡ್ಡೆ ಉಪಯೋಗಿಸ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೀನಿ. ಇದನ್ನು ಗ್ರೇವಿ ಥರ ಕೂಡ ಮಾಡ್ಕೊಳ್ಬೋದು. ನಾನು ಇಲ್ಲಿ ಚಪಾತಿಗೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡ್ರೆ ಅನ್ನ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಸೈಡ್ ಡಿಶ್ ಥರ ಕೂಡ ಉಪಯೋಗಿಸ್ಕೊಳ್ಬೋದು. ಈ ಪಲ್ಯನ ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ. ಮನೇಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದೇ ಪೌಡರ್ಗಳಾಕಿ ಮಾಡಿರೋಂಥದ್ದು. ಇದನ್ನು ಮಾಡೋದಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಕ್ಯಾಬೇಜ್ ಪಲ್ಯಗೆ ನಾನು ಇಲ್ಲಿ 1/4 kg ಕ್ಯಾಬೇಜ್ ತಗೊಂಡು ಸಣ್ಣದಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಇದ್ರೆ ಬೇಕಾದ್ರೆ ಹಾಕೊಳ್ಳಿ, ಒಂದು ಸಣ್ಣ ಪೀಸ್ ಇತ್ತು ಹಾಗಾಗಿ ತಗೊಂಡಿದ್ದೀನಿ. ಆಲೂಗೆಡ್ಡೆ ಮೀಡಿಯಂ ಸೈಜ್, 2 ಆಲೂಗೆಡ್ಡೆನ ಇದರ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಟೊಮೊಟೊ 2 ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ತೆಂಗಿನಕಾಯಿ ತುರಿ ಬೇಕಾದ್ರೆ ಹಾಕೊಳ್ಳಿ, ಇದು ಅವಶ್ಯಕತೆ ಇಲ್ಲ ಅಂದರೆ ಉಪಯೋಗಿಸೋದಿಲ್ಲ. ಒಂದು 2 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಇದೆ. ಈರುಳ್ಳಿ ಒಂದು ಮೀಡಿಯಂ ಸೈಜ್ದು 2 ಈರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ 1/2 ಗೆಡ್ಡೆ ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ತುರಿ ಇಟ್ಕೊಂಡಿದ್ದೀನಿ, ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರು ಕೂಡ ಹಾಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ 1 ಸ್ಪೂನಷ್ಟು, ಸಾಸಿವೆ 1/2 ಸ್ಪೂನು ಮತ್ತು ಜೀರಿಗೆ 1/2 ಸ್ಪೂನ್ ತಗೊಂಡಿದ್ದೀನಿ. ಮಸಾಲೆ ಪುಡಿಗಳು ತುಂಬ ಸಿಂಪಲ್ಲು, ಮನೇಲೆ ಇರೋಂಥದ್ದು. ಧನಿಯ ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು, ಜೀರಿಗೆ ಪುಡಿ 1/2 ಸ್ಪೂನಷ್ಟು, ಸ್ವಲ್ಪ ಹಳದಿ ಪುಡಿ, ಸ್ವಲ್ಪ ಗರಂ ಮಸಾಲೆ ತಗೊಂಡಿದ್ದೀನಿ 1/2 ಸ್ಪೂನಷ್ಟು. ಇಲ್ಲಿ ಖಾರದ ಪುಡಿ ಬದಲಿಗೆ ಹಸಿಮೆಣಸಿನಕಾಯಿ ಕೂಡ ಉಪಯೋಗಿಸ್ಕೊಳ್ಬೋದು, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸ್ವಲ್ಪ ನೀರು ತಗೊಂಡಿದ್ದೀನಿ. ನೀವು ಇಲ್ಲಿ ಗ್ರೇವಿ ತರ ಕೂಡ ಮಾಡ್ಕೊಳ್ಬೋದು ಅಥವಾ ಡ್ರೈ ಪಲ್ಯ ತರ ಕೂಡ ಮಾಡ್ಕೊಳ್ಬೋದು. ನೀವು ತುಂಬಾ ಡ್ರೈ ಪಲ್ಯ ಮಾಡ್ತೀವಿ ಅಂದ್ರೆ ಟೊಮೊಟೊ ಹಣ್ಣು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ನೀರು ಹಾಕೋ ಅವಶ್ಯಕತೆ ಇರಲ್ಲ. ಅವಾಗ ಪಾತ್ರೆ ಬಿಸಿಯಾಗಿದೆ, ಈಗ 1/2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ತುಂಬಾ ಎಣ್ಣೆ ಕೂಡ ಹಾಕ್ಬೇಕಂತಿಲ್ಲ, ಗ್ರೇವಿ ತರ ಮಾಡ್ತಾರಿಂದ ಸ್ವಲ್ಪ ನೀರು ಉಪಯೋಗಿಸೋದ್ರಿಂದ ಎಣ್ಣೆ ಸ್ವಲ್ಪ ಹಾಕಿದ್ರೆ ಸಾಕು. 1 ಸ್ಪೂನಷ್ಟು ತುಪ್ಪ ಹಾಕೊಳ್ತಿದ್ದೀನಿ. ತುಂಬಾ ತುಪ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೇದು. ಆದಷ್ಟು ತುಪ್ಪ ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ಸಾಸಿವೆ ಜೊತೆ ಜೀರಿಗೆ, ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಈರುಳ್ಳಿ ಹಾಕೊಳ್ಳೋಣ, ಹಾಗೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪುಡಿ ಹಾಕೊಳ್ಳೋಣ. ಒಂದು 1/2 ನಿಮಿಷದಷ್ಟು ಈರುಳ್ಳಿ ಫ್ರೈ ಆಗಿದೆ. ಈಗ ಮೊದಲು ಆಲೂಗೆಡ್ಡೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ. ಕ್ಯಾಬೇಜ್ ಎಲ್ಲ ಆಮೇಲೆ ನೀರು ಬಿಟ್ಬಿಡುತ್ತೆ, ಹಾಗಾಗಿ ಮೊದಲು ಆಲೂಗೆಡ್ಡೆನ ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದೂವರೆ ಇಂದ 2 ನಿಮಿಷದಷ್ಟು ಆಲೂಗೆಡ್ಡೆ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಕ್ಯಾಬೇಜು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ತುರಿಯುತ್ತಲ್ಲ ಅದನ್ನೆಲ್ಲ ಹಾಕೊಳ್ಳೋಣ. ನಿಮ್ಮ ತರಕಾರಿ ಇದೆ ಅಂತ ಏನಿಲ್ಲ, ಅಕಸ್ಮಾತ್ ವೀಕೆಂಡಲ್ಲಿ ನೀವು ಹೊಸ ತರಕಾರಿ ತರ್ತೀನಿ ಅಂದಾಗ ಹಳೆ ತರಕಾರಿಗಳೆಲ್ಲ ಮಿಕ್ಕಿದ್ರೆ ಎಲ್ಲ ತರಕಾರಿ ಕೂಡ ಈ ಥರ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಸಾಫ್ಟಾಗಿ ಬೇಯಂಥ ತರಕಾರಿಗಳು ಹಾಕ್ಕೊಳ್ಳಿ, ಹೀರೆಕಾಯಿ, ಬದನೆಕಾಯಿ ಈ ಥರನೂ ಉಪಯೋಗಿಸ್ಕೊಳ್ಬೋದು, ಇದಕ್ಕೆ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಕ್ಯಾಬೇಜು ಮತ್ತು ಕ್ಯಾರೆಟನ್ನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕಿದ್ರಲ್ಲ, ಸ್ವಲ್ಪ ಅದೊಂದು 2 ನಿಮಿಷದಷ್ಟು ಫ್ರೈ ಆಗಬೇಕು. ಈಗ ಕ್ಯಾಬೇಜು ಮತ್ತು ಕ್ಯಾರೆಟ್ ಕೂಡ 1 ನಿಮಿಷದಷ್ಟು ಫ್ರೈ ಆಗಿದೆ. ಉಪ್ಪು ಹಾಕಿಲ್ಲ ನಾವು, ಹಾಗಾಗಿ ಅದು ನೀರು ಬಿಟ್ಕೊಂಡಿಲ್ಲ. ಉಪ್ಪು ಹಾಕಿದ್ರೆ ಪೂರ್ತಿ ನೀರು ಬಿಟ್ಕೊಂಡ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಎಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಉಪ್ಪು ಹಾಕೊಳ್ಳೋಣ. ಈಗ ಎಲ್ಲ ಮಸಾಲೆ ಪುಡಿಗಳು ತಗೊಂಡಿದ್ದಲ್ಲ ಹಾಕೊಳ್ತಿದ್ದೀನಿ. ನಿಮಗೆ ಕಲ್ಲ ತರಕಾರಿ ಇದು ಇದೇ ಥರ ಇರಬೇಕಂದ್ರೆ ನೀವು ಹಸಿಮೆಣಸಿನಕಾಯಿ ಉಪಯೋಗಿಸ್ಕೊಳ್ಬೋದು. ಈಗ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಮಾಡಿ ಟೊಮೊಟೊ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹೆಚ್ಚಿದಂಥ 2 ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಪುಡಿಯೆಲ್ಲ ಹಾಕಿದೀವಲ್ಲ, ಈಗ ತಡ ಹಿಡಿಯೋ ಚಾನ್ಸ್ ಇರುತ್ತೆ. ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ ಉಪ್ಪು ಹಾಕಿದ್ರಿಂದ ಟೊಮೊಟೊ ಮತ್ತು ಕ್ಯಾಬೇಜ್ 2. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೀವು ಇದನ್ನು ತುಂಬ ಗ್ರೇವಿ ಥರ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಪಲ್ಯ ಥರ ಬೇಕು, ತರಕಾರಿ ಬೇಯಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ನಾನು ಇದನ್ನ ಚಪಾತಿಗೆ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿಗೆ ಅಥವಾ ಸೈಡ್ ಡಿಶ್ ಕೂಡ ಉಪಯೋಗಿಸ್ಬೋದು. ಮೊಸರನ್ನ ಜೊತೆ ಎಲ್ಲ ತುಂಬಾನೇ ಒಳ್ಳೆ ಕಾಂಬಿನೇಷನ್. ಇದು ಸ್ವಲ್ಪ ಗ್ರೇವಿ ತರ ಮಾಡ್ಕೊಂಡ್ರೆ ಅನ್ನ ಕೂಡ, ವೈಟ್ ರೈಸ್ ಕೂಡ ಇದರಲ್ಲೇ ಊಟ ಮಾಡ್ಬೋದು. ತರಕಾರಿ ಸಾಫ್ಟ್ ಆಗಷ್ಟು ಬೆಂದಿದೆ ಈಗ ನೋಡಿ, ನೀರು ಸ್ವಲ್ಪ ಹಾಕಿದ್ರಿಂದ ಪೂರ್ತಿ ಡ್ರೈ ಆಗಿದೆ. ನಾನು ಅವಾಗಲೇ ಹೇಳ್ದಂಗೆ ಗ್ರೇವಿ ಬೇಕಾದ್ರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಬೇಕಾದ್ರೆ ಅಥವಾ ಇಷ್ಟ ಇದ್ರೆ ಮಾತ್ರ ಹಾಕೊಳ್ಳಿ.
ಇಲ್ಲರೇನು ಬೇಕಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಪಾತಿಗೆ, ರೊಟ್ಟಿಗೆ ಮತ್ತೆ ಶೈ ಡಿಸರ್ಟ್ ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ತಿನ್ನಲ್ಲ ಅಂದಾಗ ಈ ತರ ಎಲ್ಲಾ ತರಕಾರಿ ಮಿಕ್ಸ್ ಮಾಡಿ ಮಾಡ್ಕೊಡ್ಬೋದು, ಚೆನ್ನಾಗಿರುತ್ತೆ. ಸಾಫ್ಟ್ ಆಗಿ ಕೂಡ ಬೇಯೋದ್ರಿಂದ ತರಕಾರಿನ ಯಾವ್ದನ್ನು ಹಿಂಡಿಸೋದಿಕ್ಕಾಗಲ್ಲ. ಓಕೆ, ರೆಡಿ ಆಗಿದೆ, ಈಗ ಸ್ಟೌ ಆಫ್ ಮಾಡೋಣ. ನೋಡೋದಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ಆಲೂಗೆಡ್ಡೆ ಮತ್ತೆ ಕ್ಯಾಬೇಜ್ ಉಪಯೋಗಿಸ್ಕೊಂಡು ಪಲ್ಯ ಮಾಡಬಹುದಂತೇಳಿ. ಇದಕ್ಕೆ 6-8 ನಿಮಿಷ ಆದ್ರೆ ಸಾಕಾಗುತ್ತೆ ಟೈಮು, ಅಷ್ಟು ಬೇಗ ಆಗುತ್ತೆ ಪಲ್ಯ. ನೀವು ನೈಟೇ ಅಥವಾ ಫ್ರೀ ಆಗಿದ್ದಾಗ ಯಾವಾಗ ತರಕಾರಿ ಎಲ್ಲ ಹೆಚ್ಚು ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ ಬೆಳಿಗ್ಗೆ ಮಕ್ಳು ಸ್ಕೂಲ್ಗೆ ಹೋಗೋದಕ್ಕೆ ಬೇಗ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ ಬಾಯ್, ಥ್ಯಾಂಕ್ ಯು.